ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ತಂತ್ರಜ್ಞಾನದಲ್ಲಿ ನಮಗೆ ಪುಸ್ತಕಗಳೇ ಬೇಕಾಗಿಲ್ಲ. ಓದುವುದಕ್ಕೆ ಜ್ಞಾನ ಅಥವಾ ಮಾಹಿತಿ ಮಹಾಪುರ ಅಂದ್ರೆ ಇಲ್ಲಿಂದ ಯಾವ ಮೂಲೆಯಿಂದ ಅಂತಂದ್ರೆ ಎಲ್ಲ ಕಡೆಯಿಂದ, ಎಲ್ಲ ಡೈರೆಕ್ಷನ್ನಿಂದ, ಎಲ್ಲ ದಿಕ್ಕುಗಳಿಂದ, ಯಾವ ಮಾಧ್ಯಮದಲ್ಲಿ ಅದು ಯಾವ ರೀತಿಯಲ್ಲೂ ಇರ್ಬೋದು. ಯಾಕೆಂದ್ರೆ ಇವತ್ತು ಜಗತ್ತು ಕಿರಿದಾಗಿದೆ. ನಮ್ಮ ಮೊಬೈಲ್ ಉಪಕರಣದಿಂದ ಹ್ಯಾಂಡ್ಸೆಟ್, ಮೊಬೈಲ್ ಅಥವಾ ಸೆಲ್ಯುಲರ್ ಹ್ಯಾಂಡ್ಸೆಟ್ ನಾವೇನು ಬಳಸ್ತಾ ಇದ್ದೇವೆ, ಅದು ಇವತ್ತು ಒಂದೇ ಡಿವೈಸ್, ಒಂದೇ ಉಪಕರಣ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಅದರ ಮೂಲಕ ನಮಗಿವತ್ತು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳ ಸಂಪರ್ಕ, ಸಂವಹನ ನಡೆಸೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಪ್ರಿಂಟೆಡ್ ಅಥವಾ ಮುದ್ರಿತ ಪುಸ್ತಕಗಳೇ ಬೇಕು ಓದುವುದಕ್ಕೆ ಅಂತ ಇಲ್ಲ. ಆದ್ರೆ ಪುಸ್ತಕಗಳು ಕೊಡುವಂತಹ ಮಾಹಿತಿ ಡಿಪೆಂಡಬಲ್ ಅಂದ್ರೆ ನಂಬಲರ್ಹ ಮಾಹಿತಿ, ಅನುಕೂಲಕರ ಸಂಗತಿ ಅಂತಂದ್ರೆ ನಾವು ಬೇಕಾದಾಗ ಅದನ್ನ ಸಹಜವಾಗಿ ತೆರೆದು ಓದಬಹುದು. ಆದ್ರೆ ಇಲ್ಲಿ ನಾವು ಬೇಕಾದಾಗ ಓದ್ಬೋದು, ಸರಿ, ಅದೇನೋ ಸರಿ, ಆದ್ರೆ ಕಣ್ಣನ್ನ ತಿರಿದುಗೊಳಿಸಿಕೊಂಡು ಓದ್ಬೇಕು. ಚಿಕ್ಕ ಸ್ಕ್ರೀನ್ ನಲ್ಲಿ ನೋಡಬೇಕಾದ ಒಂದು ಸಮಸ್ಯೆ ಅದು ಇರ್ಲಿ ಬಿಡಿ, ಅದು ಮುಖ್ಯ ಅಲ್ಲ, ಇವತ್ತಿನ ವಿಷಯ ಅದಲ್ಲ. ಆದ್ರೆ ಓದುವುದಕ್ಕೆ ಅಥವಾ ತಿಳಿದುಕೊಳ್ಳುವುದಕ್ಕೆ, ಸಂಗ್ರಹಿಸುವುದಕ್ಕೆ, ಮಾಹಿತಿ ಕಲೆ ಹಾಕುವುದಕ್ಕೆ ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ ಹಲವಾರು ಮೂಲ ಇದೆ. ಈಗ ಟಿವಿ ಮೂಲಕ ನಾವು ನೋಡ್ತೇವೆ, ರೇಡಿಯೋದಲ್ಲಿ ಏನೋ ವಿಷಯ ಕೇಳ್ತೇವೆ, ಪತ್ರಿಕೆಗಳ ಮೂಲಕ ನಾವು ಯಾರ್ದೋ ಮೂಲಕ ಏನೋ ಒಂದು ಸುದ್ದಿ ಬರುತ್ತೆ. ಈ ತರದ್ದೆಲ್ಲ ಮಾಹಿತಿ ಹಲವಾರು ಕಡೆಯಿಂದ, ಯಾವುದೋ ಉಪನ್ಯಾಸ ಕೇಳ್ತೇವೆ, ಮತ್ತೇನೋ ಸಂದರ್ಶನ ನೋಡ್ತೇವೆ, ಯೂಟ್ಯೂಬ್ ಅಥವಾ ಬೇರೆ ಬೇರೆ ಎಲ್ಲೆಲ್ಲೋ ಯಾವುದೋ ಮಾಧ್ಯಮಗಳಲ್ಲಿ ಯಾವುದೋ ರೀತಿಯಲ್ಲಿ ನಾವು ಮಾಹಿತಿಯನ್ನು ಪಡೆದುಕೊಳ್ತೇವೆ. ಆದ್ರೆ ಪಡೆದುಕೊಂಡ ಮಾಹಿತಿಯನ್ನು ಅದರೊಳಗೆ ನಾವು ಚೂಸಿ ಆಗಿರುವುದಿಲ್ಲ, ಅಂದ್ರೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ನಾವು ಕೆಲವೊಮ್ಮೆ ಅನರ್ಹರಾಗಿರುತ್ತೇವೆ. ಸಿಗುವಂತ ಎಲ್ಲ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತೇವೆ. ನಂತರ ಈ ಸಂಜೆ ಹೊತ್ತಿನ ಚಾಟ್ಸ್ ತರ ಇರ್ತದೆ, ಯಾಕಂದ್ರೆ ಎಲ್ಲಾದ್ರೂ ಸಿಗ್ತದೆ, ಎಲ್ಲರೂ ಬರ್ತದೆ, ಅದು ಯಾವ್ದು ಬೇಕು ಯಾವ್ದು ಬೇಡ. ಇವತ್ತಂತೂ ಎಷ್ಟೋ ಜನ ರೀಲ್ಗಳಲ್ಲಿ ಕಾಲಹರಣ ಮಾಡ್ತಾರೆ, ರೀಲ್ ವಿಡಿಯೋ ಏನೋ ಇಲ್ಲೋದು ಬೇಕಾದ್ದು ಬೇಡದ್ದು ಎಲ್ಲ ವಿಡಿಯೋ ಬರ್ತಾ ಇರ್ತದೆ, ನೋಡ್ತಾ ಇದ್ರೆ ಸಮಯ ಹೋಗ್ತಾ ಇದ್ದು ಗೊತ್ತಾಗೋದಿಲ್ಲ, ಹಾಗಾಗಿ ಕಾಲಹರಣ ಆಗಿಬಿಡುತ್ತದೆ. ಆದ್ರೆ ನಾವು ಓದೋದ್ರಲ್ಲೂ ಅಥವಾ ಮಾಹಿತಿಯ ಸಂಗ್ರಹದಲ್ಲೂ ಕೂಡ ಆಯ್ಕೆ ಮಾಡಿಕೊಳ್ಬೇಕಾದ ಯಾವುದಾದ್ರೊಂದು ಪದ್ಧತಿಯನ್ನ ಇಟ್ಕೊಂಡಿರ್ಬೇಕು, ನಮ್ಮನ್ನ ನಾವು ಅದರೊಳಗೆ ನಿಯಂತ್ರಣ ಬಳಸಿಕೊಳ್ಬೇಕು, ಅದು ಮೊದಲನೇ ಹೆಜ್ಜೆ. ಎರಡನೇದು ಈ ಓದಿದ ಒಂದು ಅಥವಾ ಸಂಗ್ರಹಿಸಿದ ತಿಳಿದುಕೊಂಡ ಮಾಹಿತಿಯನ್ನ ಸಿಂಹಾವಲೋಕನ ಮಾಡೋದು. ಇವತ್ತಿನ ವಿದ್ಯಾರ್ಥಿಗಳಾಗ್ಲಿ ಅಥವಾ ಬೇರೆ ವೃತ್ತಿಪರರಾಗ್ಲಿ ಹೆಚ್ಚಿನ ಜನ ಸಾಮಾನ್ಯವಾಗಿ ನೆನಪಿನ ಶಕ್ತಿ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ನೆನಪಿನ ಶಕ್ತಿ ಯಾಕೆ ಕಡಿಮೆ ಆಗಿರುತ್ತದೆ ಅಂತಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಮಲ್ಟಿ ಟಾಸ್ಕಿಂಗ್ ಇಸ್ ನಾಟ್ ಅಲೋಡ್, ನಾಟ್ ಅಲೋಡ್ ಇನ್ ದ ಸೆನ್ಸ್ ನಮ್ಮ ಮನಸ್ಸು ಮಲ್ಟಿ ಟಾಸ್ಕಿಂಗ್ ಮಾಡೋದೇ ಇಲ್ಲ. ಏಕಕಾಲಕ್ಕೆ ನಮ್ಮ ಸಬ್ ಕಾನ್ಶಿಯಸ್ ಅಥವಾ ಕಾನ್ಶಿಯಸ್ ಒಂದೇ ಕೆಲಸ ಮಾಡೋದು, ಅದು ಟೈಮ್ ಶೇರ್ ಮಾಡ್ತದೆ. ಶೇರ್ ಅಂತಂದ್ರೆ ಏಕಕಾಲಕ್ಕೆ ನಮಗೆ ಹಲವಾರು ಕೆಲಸ ಮಾಡಿದ್ದೇನೆ ಅಂತ ಅನ್ಸಿದ್ರು ಕೂಡ ಅದು ಹಲವಾರು ಕೆಲಸ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಏಕಕಾಲಕ್ಕೆ ಮೊಬೈಲ್ ನಲ್ಲಿ ಮಾತನಾಡ್ತಾ ಗಾಡಿಯನ್ನು ಓಡಿಸೋದು ನಾವು ಕಾಣ್ತಾ ಇದ್ದೇವೆ. ಬಹಳ ಟ್ಯಾಲೆಂಟೆಡ್ ಅಂತ ತೋರಿಸ್ಕೊಡೋದಕ್ಕೆ ಕೆಲವರು ಏಕಕಾಲಕ್ಕೆ ನಾವು ಮಾಡ್ತೇವೆ ಅಂತ ಇದನ್ನೆಲ್ಲ ಮಾಡ್ತಾರೆ. ಆದ್ರೆ ಅದು ಎಷ್ಟು ಡೇಂಜರಸ್, ಎಷ್ಟು ಅಪಘಾತ ತಂದೊಡ್ಡುವಂತ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತದೆ ಕೆಲವೊಮ್ಮೆ ಅಂತ ನಮಗೆ ಕಾಣುತ್ತೆ. ಈ ಮಲ್ಟಿ ಟಾಸ್ಕಿಂಗ್ ನಿಜವಾಗಿ ಸಲ್ಲ. ಒಂದು ಮಾಹಿತಿಯನ್ನ ನಾವು ತಿಳಿದುಕೊಂಡ ಮೇಲೆ ಯಾವುದೇ ರಂಗ ಇರಲಿ, ಪ್ರತ್ಯುತ್ಪನ್ನ ಅಥವಾ ಉತ್ಪನ್ನ ಯಾವುದೇ ಇರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು ಅಥವಾ ಸಪೋರ್ಟಿಂಗ್ ಸೆಕ್ಟರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಯಾವ ಸೆಕ್ಟರ್ನಲ್ಲಾದ್ರೂ ಆಗಲಿ, ಯಾವ ವಿಭಾಗದಲ್ಲಾದ್ರೂ ಅದನ್ನ ಸಿಂಹಾವಲೋಕನ ಮಾಡಬೇಕು. ಪಡೆದುಕೊಂಡ ಮಾಹಿತಿ ಸರಿ ಇದೆಯೇ, ಅದರಿಂದ ನಾವು ಧನಾತ್ಮಕವಾಗಿ ಏನನ್ನು ಪಡ್ಕೊಂಡು ಎಷ್ಟನ್ನು ಪಡ್ಕೊಂಡು ಮತ್ತು ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಮುಂದೆ ಅಡಾಪ್ಟ್ ಮಾಡ್ಕೊಂಡು ಹೇಗೆ ಅಂತ. ಈಗ ಇವತ್ತಿನ ಹುಡುಗರಲ್ಲಿ ಯಾರಾದ್ರೂ ಹೀಗೆ, ಇವತ್ತಿನ ಸ್ಟೂಡೆಂಟ್ಸ್ ಅಥವಾ ಎಷ್ಟೋ ವೃತ್ತಿಪರರು ಕೂಡ ಹಾಗೆ ಏನೋ ತಿಳ್ಕೊಂಡಿದ್ದನ್ನ ಹಾಗೆ ಅಷ್ಟಕ್ಕೆ ಅಲ್ಲಿಗೆ ನಿಂತೋಯ್ತು, ಅದು ಮುಂದೆ ಗಾಡಿ ನೋಡೋದಿಲ್ಲ, ಅಲ್ಲಿಗೆ ಬಿಟ್ಟಾಯ್ತು. ಮತ್ತೆ ಯಾವುದ್ರಲ್ಲೂ ಏಕಾಗ್ರ ಚಿತ್ರ ಅಲ್ಲ, ಏಕಾಗ್ರತೆ ಅನ್ನೋದು ಇಲ್ಲವೇ ಇಲ್ಲ ಕೆಲಸದಲ್ಲಿ. ಹೇಗೋ ನಡೀತಾ ಇದೆ, ಒಟ್ಟಾರ ನಡೆಯುತ್ತೆ, ಯಶಸ್ಸು ಕಾಣೋದು ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಕಾನ್ಸಂಟ್ರೇಷನ್ ಇಲ್ಲ, ಏಕಾಗ್ರತೆ ಇಲ್ಲ. ಏಕಾಗ್ರತೆ ಹೇಗೆ ಬರಬೇಕು, ಈ ತರ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ರೆ ಮನಸ್ಸನ್ನ ಬೇರೆ ಬೇರೆ ಕಡೆ ವಿಚಲಿತಗೊಳಿಸ್ತಾ ಇದ್ರೆ ಡಿಸ್ಟಾರ್ಟೆಡ್ ಮೈಂಡ್ ನ ಡಿಸ್ಟರ್ಬ್ಡ್ ಮೈಂಡ್ ನ ಏಕಾಗ್ರತೆ ಬರೋದು ಹೇಗೆ ಸಾಧ್ಯ. ಏಕಾಗ್ರ ಚಿತ್ತ ಮನಸ್ಸಿನಲ್ಲಿ ಧಾರಣ ಶಕ್ತಿ ಇರುತ್ತದೆ. ಹಿಂದೆ ನಮ್ಮ ಪೂರ್ವಜರು ಯಾವಾಗ ನಮಗೆ ಈ ಮಾಧ್ಯಮಗಳೆಲ್ಲ ಬರಹಗಳ ರೂಪದಲ್ಲಿ, ಪುಸ್ತಕಗಳ ರೂಪದಲ್ಲಿ, ಗ್ರಂಥಗಳ ರೂಪದಲ್ಲಿ ಬಂದು, ಅದಕ್ಕಿಂತ ಮುಂಚಿನ ಕಾಲದಲ್ಲಿ, ಮುಂಚಿನ ಯುಗದಲ್ಲಿ, ಯಾವುದೋ ಯುಗದಲ್ಲಿ ವೇದಗಳನ್ನು ಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂತಂದ್ರೆ ಕೇಳಿದ್ದು ಮತ್ತು ಕಂಠಸ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳಿದ್ದು ಅಂತ.
ಒಬ್ಬ ಋಷಿ ಮಂತ್ರ ದೃಷ್ಟಾರ ಅದನ್ನ ಕಂಡುಕೊಂಡ, ಬಾಯಿಂದ ಅವನು ಅದನ್ನು ಉದ್ಗರಿಸಿದ. ಪಕ್ಕದಲ್ಲಿದ್ದ ಇನ್ನೊಬ್ಬ ಋಷಿ ಅಥವಾ ಇನ್ನಿಬ್ರು ಋಷಿಗಳು ಅದನ್ನು ಕೇಳ್ತಾರೆ. ಆ ಕೇಳಿದ್ದನ್ನ ಮನಸ್ಸು ಅಷ್ಟು ಬೇಗ ಗ್ರಾಸ್ಪ್ ಮಾಡ್ಕೊಂಡಿರ್ತದೆ, ಸಂಗ್ರಹ ಮಾಡ್ಕೊಳ್ತದೆ. ಲೈಕ್ ನಮ್ಮ ಇಲೆಕ್ಟ್ರಾನಿಕ್ ಈಗ ಟೇಪ್ ರೆಕಾರ್ಡರ್ ಇರ್ತಿತ್ತಲ್ಲ, ಅಥವಾ ಇವತ್ತು ನಾವು ಮೊಬೈಲ್ ನಲ್ಲಿ ರೆಕಾರ್ಡಿಂಗ್ ಮಾಡ್ತೇವಲ್ಲ, ಆತರ ರೆಕಾರ್ಡಿಂಗ್ ಮಾಡುವಂತ ಫೆಸಿಲಿಟಿ ಅವ್ರ ಮನಸ್ಸಿನಲ್ಲೇ ಇತ್ತು. ಅದಕ್ಕೆ ಧಾರಣ ಶಕ್ತಿ ಅಂತ ಹೇಳ್ತಾರೆ. ಅದು ಬಹಳ ಹೊತ್ತು ಹಿಡ್ಕೊಂಡಿರ್ತಿತ್ತು. ಅದು ಹಾಗೆ ಹೀಗೆ ಅಂತಲ್ಲ, ಒಂದ್ಸಲ ಕೇಳಿದ್ರೆ ಸಾಕು, ಅಜನ್ಮ ಪರ್ಯಂತ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳುವಂತ ಸಾಮರ್ಥ್ಯ ಎಷ್ಟೋ ಜನರಿಗೆ ಇತ್ತು, ಹಿಂದೆ ಋಷಿಮುನಿಗಳಿಗೆಲ್ಲ ಇತ್ತು. ಹಾಗಾಗಿ ಅದನ್ನ ಧಾರಣ ಶಕ್ತಿ ಅಂತ ಹೇಳ್ತಾರೆ. ಇವತ್ತು ಕೂಡ ನಾವು ಅದನ್ನ ಅಲ್ಲಲ್ಲಿ ಪ್ರಾಕ್ಟಿಕಲ್ ಆಗಿ ಕಾಣಬಹುದು. ಕೆಲವು ಜನರಲ್ಲಿ ನಮ್ಮ ಶತಾವಧಾನಿ ಆ ಗಣೇಶ ಅಂತ ತಾವು ಕೇಳಿದ್ದು, ಅವರು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅಥವಾ ಇನ್ನಿತರ ಭಾಷೆಗಳಲ್ಲಿ ಅವರು ಅವಧಾನವನ್ನು ನಡೆಸ್ತಾರೆ. ಅವಧಾನ ಅನ್ನೋದು ಒಂದು ಕಲೆ. ಆ ಕಲೆಯಲ್ಲಿ ಪ್ರಮುಖವಾಗಿ ಅವರಿಗೆ ಟೂಲ್ ಅಂತ ಅನ್ನೋದು ಧಾರಣ ಶಕ್ತಿ. ಈ ಧಾರಣ ಶಕ್ತಿ ಇದ್ರೆ ಮಾತ್ರ ಅವರು ಪ್ರಶ್ನಕರಿಗೆ ಅಥವಾ ಪ್ರಶ್ನೆ ಮಾಡುವವರಿಗೆ ಉತ್ತರವನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಜನ ಪ್ರಶ್ನೆ ಕೇಳ್ತಾರೋ ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ವಿಭಾಗದ ಪ್ರಶ್ನೆಗಳಿಗೂ ಉತ್ತರ ಅವ್ರು ಹೇಳ್ತಾ ಹೋಗ್ತಾರೆ. ಕೇಳೋದಕ್ಕೆ ಹೇಗೆ ಸಾಧ್ಯವಪ್ಪ ಪ್ರಶ್ನೆಗಳನ್ನು ಕೇಳಿದಾಗ, ಅದು ಹೇಗೆ ಅವರು ಅಷ್ಟೊಂದು ಮಾಹಿತಿಯನ್ನ ತಲೆಯೊಳಗೆ ಇಟ್ಕೊಂಡು ಹೇಳ್ತಾರೆ ಅಂತ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಆದರೆ ಇದು ನಿಜವಾಗಿ ಯೋಚಿಸಿದ್ರೆ ಆಶ್ಚರ್ಯ ಅನ್ನೋದಕ್ಕಿಂತ ಅವರು ಏಕಾಗ್ರಚಿತ್ತರಾಗಿ ಅಂತ ಮಾಹಿತಿಯನ್ನ ಅಷ್ಟೊಂದು ಮಾಹಿತಿಯನ್ನ ಸಂಗ್ರಹಿಸಿಕೊಂಡಿದ್ದಾರೆ ಕಲೆಯಲ್ಲಿ ಅಂತ ಗೊತ್ತಾಗ್ತದೆ. ಮನಸ್ಸು ಕಾನ್ಸಂಟ್ರೇಷನ್ ಅಲ್ಲಿದ್ದಾಗ ಯಾವುದೇ ವಿಷಯ ಆಗಲಿ ಅದು ಸುಲಭ ಆಗ್ತದೆ, ಕಲೀಲಿಕ್ಕೆ ಕೂಡ ಸರಳ ಆಗ್ತದೆ. ಅಂತ ಮನಸ್ಸನ್ನ ನಾವು ಎಲ್ಲಿ ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು. ಪಳಗಿದ ಕುದುರೆ ತರ ಇರುತ್ತದೆ ಮನಸ್ಸು. ಹಾಗಿದ್ರೆ ಮಾತ್ರ ನಾವು ಆ ಧಾರಣ ಶಕ್ತಿಯನ್ನು ಪಡ್ಕೊಳ್ಳೋದು ಸಾಧ್ಯ. ಏಕಾಗ್ರವಾಗಿ ಮನಸ್ಸನ್ನ ಒಂದು ವಿಷಯದ ಮೇಲೆ ನಿಲ್ಲಿಸಿದಾಗ ಮನಸ್ಸಿಗೆ ಅದನ್ನ ಹಿಡಿದುಕೊಳ್ಳೋದು ಸುಲಭ ಆಗ್ತದೆ. ಅದೇ ವಿಚಲಿತ ಮನಸ್ಸಾಗ್ಬಿಟ್ರೆ ಸ್ಕ್ಯಾಟರ್ಡ್ ಸನ್ ರೇಸ್ ಅಂತ ನಾವು ಹೇಳ್ತೇವೆ. ಇದಕ್ಕೆ ಆ ಉದಾಹರಣೆ ಸಾಕು, ಸೂರ್ಯ ಕಿರಣಗಳು. ಭೂತ ಕನ್ನಡಿಯಲ್ಲಿ ಅಥವಾ ಲೆನ್ಸ್ ಮೂಲಕ ನಾವು ಸೂರ್ಯನ ಕಿರಣಗಳನ್ನ ಹಾಯಿಸಿದಾಗ ಅದು ಕಾನ್ಸಂಟ್ರೇಟ್ ಆಗಿ ಏಕಾಗ್ರವಾಗಿ ಒಂದು ಕಡೆಗೆ ಹೆಚ್ಚು ಪ್ರಕಾಶಮಾನವಾಗಿ ಬಿದ್ದಾಗ ಅಲ್ಲಿ ಆ ವಸ್ತುವನ್ನು ಸುಡ್ತದೆ, ಅದು ನಮಗೆ ಗೊತ್ತಿದೆ. ಹಾಗೆ ಅಲ್ಲದೆ ಹೋದ್ರೆ ಈ ಭೂಮಿಯ ಮೇಲೆ ಪಸರಿಸುವ ಸೂರ್ಯನ ಕಿರಣಗಳು ಯಾವ ವಸ್ತುವನ್ನು ಹಾಗೆ ಸುಡೋದಕ್ಕೆ ಹೋಗೋದಿಲ್ಲ. ಸ್ಕ್ಯಾಟರ್ಡ್ ಅಂತಂದ್ರೆ ಹರಡಿರ್ತದೆ, ಪಸರಿಸಿರ್ತದೆ. ಅದೇ ರೀತಿ ಮನಸ್ಸು ಪಸರಿಸಿಕೊಂಡ್ರೆ, ಬೇರೆ ಬೇರೆ ವಿಷಯಗಳ ಮೇಲೆ ಹರಡಿಕೊಂಡ್ರೆ, ಮನಸ್ಸು ಏಕಾಗ್ರ ಆಗದೆ ಹೋದ್ರೆ ಧಾರಣ ಶಕ್ತಿ ಇರೋದಿಲ್ಲ. ಇವತ್ತು ಎಷ್ಟೋ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಈ ಕೊರೋನಾ ಟೈಮ್ನಲ್ಲಿ ಅಭ್ಯಾಸ ಆಗಿದ್ದವರಿಗೆ ಮೊಬೈಲ್ ಅನ್ನು ಹಾಕೊಂಡು ಕಿವಿಗೆ ಆಡಿಯೋ ಬಿಟ್ಕೊಂಡು ಇಯರ್ ಫೋನ್ಸ್ ಅನ್ನು ಹಾಕೊಂಡು ಅಥವಾ ಹೆಡ್ ಫೋನ್ ಹಾಕೊಂಡು ಆಡಿಯೋ ಕೇಳ್ತಾರೆ, ಮ್ಯೂಸಿಕ್ ಕೇಳ್ತಾರೆ ಮತ್ತು ಹೋಮ್ ವರ್ಕ್ ಅನ್ನು ಮಾಡ್ತಾರೆ ಬರೆಯೋದು. ಇದು ಏಕಕಾಲಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅವರು ವಾದ ಮಾಡ್ತಾರೆ. ಆದ್ರೆ ಯಾಕೆ ಬರವಣಿಗೆಯನ್ನು ಕೊಟ್ಟಿದ್ದಾರೆ ಸ್ಕೂಲ್ನಲ್ಲಿ ಹೋಮ್ ವರ್ಕ್ ಅನ್ನು ಅಂತ ಅವರಿಗೆ ಅದು ಗೊತ್ತಾಗೋದಿಲ್ಲ. ಒನ್ ಟೈಮ್ ರೈಟಿಂಗ್ ಇಸ್ ಬೆಟರ್ ದೆನ್ 10 times ರೀಡಿಂಗ್ ಅಂತ ಒಂದು ಸ್ಟೇಟ್ಮೆಂಟ್, ಅದು ಸತ್ಯ ಕೂಡ. ಯಾಕೆಂದ್ರೆ ಮನಸ್ಸು ಎಲ್ಲವನ್ನು ಚಿತ್ರದ ರೂಪದಲ್ಲಿ ನೋಡ್ತದೆ. ಹಾಗೆ ಈ ಮಕ್ಕಳಿಗೆ ಅವರು ಬರೆಯುವಾಗ ಏಕಾಗ್ರ ಚಿತ್ರದಿಂದ ಬರವಣಿಗೆಯನ್ನು ಮಾಡಿದ್ರೆ ಮನಸ್ಸು ಅದನ್ನ ಗ್ರಾಸ್ಪ್ ಮಾಡ್ಬಿಡ್ತದೆ ಕೂಡಲೇ. ಅವ್ರು ಮತ್ತೆ ಹೊಸದಾಗಿ ಓದ್ಬೇಕು ಅಂತಲೇ ಇಲ್ಲ, ಓದಿದ್ರೆ ಇನ್ನೂ ಅನುಕೂಲ. ಆದ್ರೆ ಇವ್ರೇನ್ ಮಾಡ್ತಾರೆ, ಕಿವಿಗೆ ಇಯರ್ ಫೋನ್ ಅಥವಾ ಹೆಡ್ ಫೋನ್ ಹಾಕೊಂಡು ಬೇರೆ ಸಂಗೀತವನ್ನ ಆಲೋಚಿಸ್ತಾ ಬರವಣಿಗೆಯನ್ನು ಮಾಡೋದ್ರಿಂದ ಅವರಿಗೆ ಏನ್ ಬರೀತಾ ಇದ್ದೇವೆ ಏನ್ ಬರೆದಿದ್ದೇವೆ ಅಂತ ಅನ್ನೋದು ಮನಸ್ಸಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಕೇಳಿದವರಿಗೆ ಹೇಳಲಿಕ್ಕೂ ಬರೋದಿಲ್ಲ. ಕೆಲವರು ಏನ್ ವಿಷಯ ಬರೆದಿದ್ದೇವೆ ನಾವು ಈಗ ಅಂತ ಅನ್ನೋದನ್ನ ಮರೆತು ಬಿಟ್ಟಿರ್ತಾರೆ. ಹೀಗೆ ಮಲ್ಟಿ ಟಾಸ್ಕಿಂಗ್ ಮಾಡಿದ್ರೆ ಅದು ಸ್ಟೂಡೆಂಟ್ಸ್ ಗೆ ಎಷ್ಟೊಂದು ಅಡಿಕ್ಷನ್ ಮತ್ತು ಅವಲಂಬನೆ, ಡಿವೈಸ್ಗಳ ಮೇಲೆ ಅವಲಂಬನೆ ಕೂಡ ಆಗ್ತದೆ. ಆಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಆ ಧಾರಣ ಶಕ್ತಿ ಕುಸಿತ ಹೋಗುತ್ತೆ. ನಮಗೆ ಎಷ್ಟೋ ಜನ ಹೇಳ್ತಾರೆ ಮೆಮರಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಮೆಮರಿ ತುಂಬಾ ವೀಕ್ ಆಗ್ಬಿಟ್ಟಿದೆ. ಇವತ್ತು ಏನೋ ವಿಷಯ ತಿಳ್ಕೊಂಡು ಓದ್ಕೊಂಡಿದ್ರೆ ನಾಳೆನೆ ಅದೆಲ್ಲ ಪೂರ್ತಿ ಹೋಗ್ಬಿಟ್ಟಿರ್ತದೆ ತಲೆಯಿಂದ. ನಾವು ಬೇರೆ ಮತ್ತೆ ಹೊಸದಾಗಿ ಓದ್ಕೊಳ್ಬೇಕು. ಯಾಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಅವರು ಕಾನ್ಸಂಟ್ರೇಷನ್ ಇಂದ ಯಾವ ಪ್ರಶ್ನೆ ಮಾಡ್ತಾ ಇರೋದಿಲ್ಲ ಅಂತ. ಅವ್ರು ಓದ್ಕೊಂಡಿರೋದು ಕಾನ್ಸಂಟ್ರೇಷನ್ ಇಂದ ಅಲ್ಲ, ಅವರು ಬರೀತಾ ಇರೋದು ಅಥವಾ ಬರೆಯೋದು ಕಾನ್ಸಂಟ್ರೇಷನ್ ಇಂದ ಅಲ್ಲ, ಅವ್ರು ಯಾವ್ದೊಂದು ಕೆಲಸ ಮಾಡ್ತಾ ಇರೋದು ಕಾನ್ಸಂಟ್ರೇಷನ್ ಇಂದ ಅಲ್ಲ, ಅವ್ರು ಯಾವ್ದನ್ನ ಕಲಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೋ ಮಾಡಿರ್ತಾರ ಅದು ಕಾನ್ಸಂಟ್ರೇಷನ್ ಇಂದ ಅಲ್ಲ. ಒಟ್ಟಾರೆ ಮಾಡಬೇಕು. ಏಕಕಾಲಕ್ಕೆ ಬೇರೆ ಏನೋ ಕೆಲಸದಲ್ಲೋ ಅಥವಾ ಬೇರೆ ಏನೋ ತಲೆ ಓಡಿಸ್ತಾ ಇರ್ತಾರೆ. ಗೂಡಿನಲ್ಲಿರುವ ಹಕ್ಕಿ ನಾಡೆಲ್ಲ ನೋಡ್ತದೆ ಅಂತ ಒಂದು ಗಾದೆ ಇದೆ, ಕಣ್ಣಿನ ಬಗ್ಗೆ ಹೇಳ್ತಾರೆ. ನಮ್ಮ ಸೀಮಿತ ಪರಿಧಿಯಲ್ಲಿ ನಾವು ಕೆಲವೊಂದನ್ನು ದೃಷ್ಟಿಸಬಹುದು, ಆದ್ರೆ ಮನಸ್ಸು ಹಾಗಲ್ಲ. ಮನಸ್ಸಿಗೆ ಮನದ ಕಣ್ಣು ಅಂತ ನಾವು ಹೇಳ್ತೇವೆ. ಮನಸ್ಸಿನ ಕಣ್ಣು ಅಥವಾ ಮನಸ್ಸು ಬಹಳಷ್ಟು ಕಡೆ ಓಡ್ತಾರೆ. ಅದೊಂಥರ ಲಗಾಮ್ ಇಲ್ಲದೆ ಹೋದ ಕುದುರೆ, ಅದು ಹುಚ್ಚು ಕುದುರೆ ಅಂತ ಕರೀತಾರೆ ಮನಸ್ಸು, ಅಥವಾ ಮನಸ್ಸು ಮಂಗ ಅಂತ ಹೇಳುವುದು ಕೂಡ ಇದೆ. ಏಕಕಾಲಕ್ಕೆ ಅನೇಕ ಯೋಚನೆಗಳು ಬರಬಹುದು. ಆಲೋಚನೆಗಳು ಯೋಚನೆಗಳು ಬಂದಾಗ ಅದನ್ನ ನಿಯಂತ್ರಿಸಿ ಅದು ತಳಬಂದಿಗೆ ತೆರೆದೇ ಹೋದ್ರೆ ಆಮೇಲೆ ನಮ್ಗೆ ಹಲವಾರು ಸಮಸ್ಯೆಗಳನ್ನ ತಂದುಡ್ತದೆ.
ಸಮಸ್ಯೆಗಳು ಅಂತಂದ್ರೆ ಹೇಗೆ, ಮೊದಲನೇದಾಗಿ ಇದು ಮೆಮರಿ, ಜ್ಞಾಪಕ ಶಕ್ತಿ, ನೆನಪಿಟ್ಟುಕೊಳ್ಳುವಂತ ಶಕ್ತಿ, ಅದನ್ನೇ ಧಾರಣ ಶಕ್ತಿ ಅಂತ ನಾವು ಕರೆಯಬಹುದು. ಧಾರಣ ಯೋಗದ ಒಂದು ವಿಭಾಗವೂ ಕೂಡ. ಧಾರಣ ಮಾಡದೇನೆ ಯಾವುದನ್ನು ನಡೆಸಕ್ ಆಗೋದಿಲ್ಲ. ಯಾವುದನ್ನು ಧಾರಣ ಮಾಡೋದು ಅಂತಂದ್ರೆ ಏನು, ಧರಿಸುವುದು ಅಂತ ಅರ್ಥ. ಅಂದ್ರೆ ಯಾವುದನ್ನು ಹೊರಗಡೆಯಿಂದ ಗ್ರಹಿಸಿ ಒಂದು ಸ್ಪಾಂಜ್ ಹಿಡ್ಕೊಂಡ್ರೆ ನೀರ್ ಮೇಲೆ ಅಥವಾ ಯಾವುದೇ ದ್ರವ ಪದಾರ್ಥದ ಮೇಲೆ ಅದು ಅದನ್ನು ಹೀರ್ಕೊಳ್ತದೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಒಂದು ವಿಷಯವನ್ನು ಕಲಿತರೆ ಅಥವಾ ನೋಡಿದ್ರೆ ಗಮನಿಸಿದ್ರೆ ಅದನ್ನ ಗ್ರಾಸ್ಪ್ ಮಾಡ್ಕೊಳ್ತದೆ, ಹಿಡ್ಕೊಳ್ತದೆ. ಆ ಹಿಡ್ಕೊಂಡಿದ್ದನ್ನ ಮುಂದೆ ಸಿಂಹಾವಲೋಕನ ನಡೆಸಿ ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಧನಾತ್ಮಕ ಅದಷ್ಟನ್ನು ಇಟ್ಕೊಂಡು, ಯಾವ್ದು ನಮಗೆ ಪೂರಕ ಅದಷ್ಟನ್ನು ಇಟ್ಕೊಂಡು, ಮಿಕ್ಕಿದ್ದನ್ನ ಫಿಲ್ಟರ್ ಮಾಡಿ ತೆಗೆದು ಹಾಕಿ ಹಣ್ಣು ತರಕಾರಿ ನಾವು ತಂದಾಗ ಸಿಪ್ಪೆಯನ್ನ ಬೇಡದ ಹೋದರೆ ನಾವು ತೆಗೆದು ವಿಸರ್ಜಿಸ್ತೇವೆ, ಬೇಡದ ಭಾಗಗಳನ್ನು ತೆಗೆದು ಕಟ್ ಮಾಡಿ ಬಿಸಾಕ್ತೇವೆ. ಹಾಗೆ ಇದೇ ರೀತಿಯಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಕೂಡ ಕೆಲವೊಂದು ಬೆಳೆದು ಹೋಗಿರೋದಿರ್ಬೋದು, ಅದನ್ನ ತೆಗೆದು ವಿಸರ್ಜಿಸುವಂತ ಕೆಲಸ ಆಗ್ಬೇಕು. ಇಲ್ಲಾಂತಂದ್ರೆ ಮನಸ್ಸು ಬೆಳೆದೋದನ್ನು ಕೂಡ ತುಂಬಿಕೊಂಡಿರುತ್ತೆ, ಕಸದ ಬುಟ್ಟಿ ತರ ಆಗ್ಬಿಟ್ಟಿರುತ್ತೆ. ಇದು ರಿಫ್ಲೆಕ್ಷನ್ ಅಥವಾ ಸಿಂಹಾವಲೋಕನ ಅಂತ ಕಲಿಸ್ಕೊಡ್ತದೆ. ನಂತರ ಇಂಪ್ಲಿಮೆಂಟೇಷನ್, ನಾವು ಕಲ್ತಿದ್ದನ್ನ ಮಾಡ್ತಾ ಹೋಗ್ಬೇಕು, ಅಂದ್ರೆ ಅಡಾಪ್ಟ್ ಮಾಡ್ಕೊಂಡು ಹೋಗ್ಬೇಕು, ಅಳವಡಿಸ್ಕೊಳ್ಬೇಕು. ಈ ಕೆಲವರಿಗೆ ಬೆಳಿಗ್ಗೆ ಏಳೋದಕ್ಕಾಗೋದಿಲ್ಲ, ಬೇಗ ಮಲಗೋದಕ್ಕಾಗೋದಿಲ್ಲ. ಅವ್ರ ಟೈಮ್ ಟೇಬಲ್ ಹೇಗಿರ್ತದೆ ಅಂತಂದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, 9 ಗಂಟೆಗೆ ಹೇಳ್ತೇವೆ, ಬೆಳಿಗ್ಗೆ 8 ಗಂಟೆಗೆ ಹೇಳ್ತೇವೆ, ಹೀಗೆಲ್ಲ. ಅಂದ್ರೆ ಅವ್ರನ್ನೆಲ್ಲ ಸಮಾಶೆ ಹೇಳೋದನ್ನ ನಾವು ಸೂರ್ಯವಂಶದವರು, ಅವರು ಸೂರ್ಯ ಮೇಲೆ ಬಂದ ಮೇಲೆ ಅವ್ರು ಬರ್ತಾರೆ ಅಂತ, ಸೂರ್ಯ ನಮ್ ಕಣ್ಣಿಗೆ ಕಾಣಬೇಕು ಆಗ ಅವ್ರು ಎದ್ದೇಳ್ತಾರೆ ಅಂತ ಸಮಾಶೆಗಾಗಿ ಹೇಳೋದು. ಆದ್ರೆ ಅದು ಸರಿಯಾದ ಜೀವನ ಕ್ರಮ ಅಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಅಂತ ಅನ್ನೋದು ನಮ್ಮ ವೇದೀಯ ಘೋಷ ಅಂದ್ರೆ ಹೇಳಿಕೆ. ಯೋಗ, ಆಯುರ್ವೇದ ಮತ್ತು ವೇದ ಎಲ್ಲವೂ ಇದನ್ನೇ ಹೇಳೋದು. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಇದು ಘೋಷವಾಕ್ಯ. ಬ್ರಹ್ಮ ಮುಹೂರ್ತ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಹೇಳ್ತೇವೆ. ಎಲ್ಲರಿಗೂ ಆ ಟೈಮ್ನಲ್ಲೇ ಹೇಳೋದಕ್ಕೆ ಆಗೋದಿಲ್ಲ ಅಂತಂದ್ರು ಕೂಡ ಸ್ವಲ್ಪ ನಂತರದಲ್ಲಿ ಆದರೂ ಹೇಳ್ಬಹುದು, ಇಲ್ಲ ಅದನ್ನು ಕೂಡ ಮಾಡೋದಿಲ್ಲ. ಹೆಚ್ಚಿನ ಜನ 7 ಗಂಟೆ ನಂತರನೇ ಹೇಳೋದು, 7 ಕಾಲಕ್ಕೆ ಹೇಳೋದು ಅಂತ ಕೆಲವರು ತಮಾಷೆ ಹಾಗೂ ತಮಾಷೆ ಮಾಡೋದಿದೆ. 7 ಕಾಲಕ್ಕೆ ಹೇಳೋದು ರಾತ್ರಿ ಹೊತ್ತು ಎಷ್ಟೋ ಬೇಡದ ವಿಷಯಗಳನ್ನು ನೋಡ್ತಾ, ಟಿವಿಯನ್ನು ನೋಡ್ತಾ ಅಥವಾ ಮತ್ತೆ ನೋಡ್ತಾ ಕಾಲಹರಣ ಮಾಡ್ತೇವೆ. ಕೆಲವೊಮ್ಮೆ ಮನಸ್ಸು ಸುಸ್ತಾಗಿ ಏನೋ ಕೆಲಸ ಮಾಡಿ ಬೇರೆ ಜಂಜಡಗಳಿಂದ ಮನಸ್ಸು ಬಹಳ ಬಳಲಿರ್ತದೆ, ಆಗ ತಡವಾಗಿ ಊಟ ಮಾಡಿ ಅಷ್ಟು ಬೇಗ ನಿದ್ರೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ಅಷ್ಟೊತ್ತಿಗೆ ಟಿವಿಯನ್ನು ನೋಡಬೇಕು ಅಂತ ಒಂದಷ್ಟು ಮನಸ್ಸು ಮಾಡಿರ್ತೇವೆ. ಕಾಂಟ್ರಾಡಿಕ್ಷನ್ಸ್ ಅಂತ ಕರೀತಾರೆ ಅದು. ಹಿಂದೆ ಕೂಡ ನಮ್ಮ ಹೇಳಿದ್ದೆ, ಕಾಂಟ್ರಾಡಿಕ್ಷನ್ಸ್ ಇದ್ದಾಗ ತುಂಬಾ ಕಷ್ಟ, ಮತ್ತೊಂದು ತರದ ಕಷ್ಟ. ಮನಸ್ಸು ಆಗಲೂ ಕೂಡ ಚಡಪಡಿಸ್ತದೆ, ಅದ್ ನಮ್ಗೆ ಗೊತ್ತಾಗೋದೇ. ನಾವು ಏಕಕಾಲಕ್ಕೆ ಅದನ್ನು ಮಾಡಕ್ ಹೋಗ್ತೇವೆ, ನಿದ್ದೆನೂ ಮಾಡ್ಬೇಕು ಟಿವಿನ ನೋಡ್ಬೇಕು. ಇದೆಷ್ಟು ಕಾಂಟ್ರಾಡಿಕ್ಷನ್ ನೋಡು, ಟಿವಿ ನೋಡ್ತಾ ನಿದ್ದೆ ಮಾಡೋದು ಹೇಗೆ? ಹೀಗೆ ಮನಸ್ಸು ನಾವು ಯಾವ ರೀತಿ ಟ್ರೈನ್ ಅಪ್ ಮಾಡ್ತೇವೆ ಆ ರೀತಿ ಇರ್ತದೆ. ಕೆಲವರು ಹೇಳ್ತಾರೆ ನಮ್ಗೆ ಯಾವ್ದಾದ್ರು ಮಾತ್ರೆ ಇದ್ರೆ ಹೇಳಿ, ಯಾವ್ದಾದ್ರು ಔಷಧ ಇದ್ರೆ ಹೇಳಿ, ಮೆಡಿಸಿನ್ ಇದ್ರೆ ಹೇಳಿ, ಜ್ಞಾಪಕ ಶಕ್ತಿ ಜಾಸ್ತಿ ಮಾಡ್ತದೆ. ಜ್ಞಾಪಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ಆಯುರ್ವೇದದಲ್ಲಿ ಬ್ರಾಹ್ಮಿ ಅಂತಲೇ ಅದಕ್ಕೆಲ್ಲ ಔಷಧ ಇದೆಲ್ಲ ಇದೆ. ಆದ್ರೆ ಅದು ಎಷ್ಟು ಪರಿಣಾಮಕಾರಿ ಅಂತನ್ನೋದು ನಮ್ಮ ಚಟುವಟಿಕೆಗಳ ಮೇಲೆ ಅವಲಂಬಿಸಿರುತ್ತೆ. ಅದು ಅದ್ರ ಪರಿಣಾಮ ಬೀರ್ತಾ ಇರಬಹುದು. ಆದ್ರೆ ನಮ್ಮ ಮನಸ್ಸನ್ನು ನಾವು ಏಕಾಗ್ರಚಿತಗೊಳಿಸಿದ್ರೆ ಹೋದ್ರೆ ಆಗ ನಮಗೆ ಬೇಕಾದಂತ ಔಟ್ಪುಟ್, ಡಿಸೈರ್ಡ್ ಔಟ್ಪುಟ್ ಅಂತ ಡಿಸೈರ್ಡ್ ರಿಸಲ್ಟ್ಸ್ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸಿನ ಯಾವುದೇ ಕಾರ್ಯವನ್ನ ನಾವು ಯಶಸ್ವಿಯಾಗಿ ಪೂರೈಸುವುದಕ್ಕೆ ಮನಸ್ಸಿನ ಧಾರಣ ಶಕ್ತಿ ಬಹಳ ಮುಖ್ಯ ಆಗಿರ್ತದೆ. ಕಾನ್ಸಂಟ್ರೇಟೆಡ್ ಮೈಂಡ್ ಈಸ್ ಜಸ್ಟ್ ಲೈಕ್ ಲೇಸರ್ ಬೀಮ್. ಲೇಸರ್ ಬೀಮ್ ಬಳಸ್ಕೊಂಡು ನಾವಿವತ್ತು ನೋಡ್ತೇವೆ ಎಷ್ಟೊಂದೆಲ್ಲ ಆಪರೇಷನ್ ಕೂಡ ಮಾಡ್ತಾರೆ. ಏನೆಲ್ಲ ವಸ್ತುಗಳನ್ನ ಮೆಟಲ್ ಲೋಹನ್ ಕೂಡ ಸುಡ್ತಾರೆ, ಕಟ್ ಮಾಡ್ತಾರೆ. ಅದನ್ನ ಬೆಳಕಿನ ಪ್ರಖರ ಒಂದು ಕಿರಣ ಅಷ್ಟು ಮಾಡ್ತದೆ ಅಂತಾದ್ರೆ ಇನ್ನು ಮನಸ್ಸಿಗೆ ಇನ್ನೆಷ್ಟು ತಾಕತ್ ಇರಬಹುದು ಅದನ್ನು ಕೂಡ ನಾವು ಯೋಚನೆ ಮಾಡ್ತೇವೆ. ಸಹಜ ಸ್ಥಿತಿ ನಾವು ಯೋಚನೆ ಮಾಡಿದಾಗ ನಮ್ಗೆ ಹಾಗನ್ಸೋದೇ ಇಲ್ಲ, ಮನಸ್ಸೇನ್ ಮಾಡುತ್ತೆ ಅಂತ. ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಉಪಕರಣಗಳು, ಯಂತ್ರಗಳು ಅಥವಾ ಹಲವಾರು ಮನುಷ್ಯನ ಮೆದುಳು ಉಪಗ್ರಹಗಳನ್ನು ಸಿದ್ಧಪಡಿಸಿದೆ, ರಾಕೆಟ್ ಅನ್ನು ಸಿದ್ಧಪಡಿಸಿದೆ, ಹಾಗೆ ಹಾರುವ ವಿಮಾನ, ಓಡುವ ರೈಲು, ಇಷ್ಟೊಂದು ವೈವಿಧ್ಯಮಯ ವಾಹನಗಳು ಮತ್ತು ತಯಾರಿಕಾ ಘಟಕಗಳಲ್ಲಿ ಹಲವಾರು ರೀತಿಯ ಯಂತ್ರಗಳು. ಇವತ್ತು ನಾವು CNC ಮಷಿನ್ಸ್ ಅಂತೆಲ್ಲ ಕರಿತೇವೆ. ರೋಬೋಟ್ಗಳು, ಇನ್ನೇನ್ ಬೇಕೋ ಎಷ್ಟೆಲ್ಲ ಯಂತ್ರೋಪಕರಣಗಳನ್ನ ಮನುಷ್ಯನ ಮೆದುಳು ತನ್ನ ಶಕ್ತಿಯಿಂದ ಇವತ್ತು ಸಾಧ್ಯವಾಗಿಸಿದೆ. ಆದ್ರೆ ಅಲ್ಲೆಲ್ಲ ಇದ್ದಿದ್ದು ಪರಿಶ್ರಮ ಮತ್ತು ಏಕಾಗ್ರತೆ. ತಾಮಸ್ ಆಲ್ವಾ ಎಡಿಸನ್ 1000 ಬಾರಿ ಪ್ರಯತ್ನಿಸಿ ಸೋತು ಹೋಗಿದ್ರು, ಛಲ ಬಿಡದೆ ಕೊನೆಗೆ ಏಕಾಗ್ರತೆಯಿಂದ ಇಲೆಕ್ಟ್ರಿಕ್ ಬಲ್ಬ್ ಅನ್ನು ಕಂಡುಕೊಂಡ್ರು ಅಂತ ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಎಷ್ಟೋ ಜನ ಸಾಧನೆಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿದವರಿದ್ದಾರೆ. ಅದೆಲ್ಲ ತಯಾರಾಗಿದ್ದು ಮನುಷ್ಯನ
ಮೆದುಳಿನ ಸಾಮರ್ಥ್ಯದಿಂದ ಯೋಚನಾ ಲಹರಿಯಿಂದ ಕನ್ವರ್ಟಿಂಗ್ ಇಮ್ಯಾಜಿನೇಷನ್ ಇಂಟು ರಿಯಾಲಿಟಿ ಕನ್ವರ್ಟಿಂಗ್ ದ ಥಾಟ್ಸ್ ಇಂಟು ರಿಯಾಲಿಟಿ ಇದು ಮನುಷ್ಯನ ಮೆದುಳಿಗೆ ದೇವರು ಕೊಟ್ಟಂತಹ ಶಕ್ತಿ. ಏಕಾಗ್ರ ಚಿತ್ತದಿಂದ ನಾವು ಯಾವುದೇ ಒಂದು ವಿಷಯವನ್ನ ಸರಿಯಾಗಿ ಪರಾಮರಿಸಿದರೆ, ವಿವೇಚಿಸಿದರೆ, ಯೋಚಿಸಿದರೆ, ಗಮನಿಸಿದರೆ, ಸ್ವೀಕರಿಸಿದರೆ, ಒಪ್ಪಿದರೆ, ಅಳವಡಿಸಿಕೊಂಡ್ರೆ, ಆಮೇಲೆ ಅದನ್ನು ಹೇಗೆ ನಾವು ಪ್ರಾಕ್ಟಿಕಲ್ ಆಗಿ ಕಾರ್ಯಗತಗೊಳಿಸಿಕೊಳ್ಳೋದನ್ನ ಸಾಧ್ಯವಾಗಿಸಿಕೊಳ್ಳೋದು ಹೇಗೆ, ಹೀಗೆಲ್ಲ ಮುಂದಿನ ಹೆಜ್ಜೆಗಳನ್ನು ನಾವು ಇಡ್ತಾ ಹೋಗ್ಬೋದು. ಯಾವಾಗ ನಾವು ಅದನ್ನು ಕಾರ್ಯಗತಗೊಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆಗ ನಮ್ಗೆ ಅದು ರಿಸಲ್ಟ್ಸ್ ಅಂದ್ರೆ ಫ್ರೂಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ನಮ್ಮ ಕೆಲಸ ಯಶಸ್ಸಾಗುತ್ತದೆ, ನಮಗೆ ಬೇಕಾದ ಅನುಕೂಲತೆಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ, ನಮಗೆ ಪ್ರತಿಫಲ ಅದರಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಿಲ್ಲದೆ ಹೋದ್ರೆ ನಾವು ಮನಸ್ಸನ್ನ ಏಕಾಗ್ರಚಿತ್ತಗೊಳಿಸ್ಕೊಳ್ಳದೆ ಮಲ್ಟಿ ಟಾಸ್ಕಿಂಗ್ಗೆ ಈಡು ಮಾಡಿದ್ರೆ ಆಗ ಧಾರಣ ಶಕ್ತಿ ಕುಸಿತ ಹೋಗ್ತದೆ. ಯಾವುದೇ ಔಷಧದಿಂದ ಧಾರಣ ಶಕ್ತಿಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಮಗೆ ಮೆಮರಿ ಲಾಸ್ ಕೂಡ ಆಗ್ಬೋದು. ಎಷ್ಟೋ ಜನರಿಗೆ ಇದರಿಂದ ಮೆಮರಿ ಲಾಸ್ ಕೂಡ ಆಗ್ತಾ ಹೋಗ್ತದೆ, ಅವರಿಗೆ ಗೊತ್ತಿರೋದಿಲ್ಲ. ಇವತ್ತಿನ ವಿದ್ಯಾರ್ಥಿಗಳೇ ಆಗಲಿ ಅಥವಾ ವೃತ್ತಿಪರರೇ ಆಗಲಿ ಅಥವಾ ಯಾರೇ ಆಗಲಿ ಜನರಲ್ ಪಬ್ಲಿಕ್ ಎಲ್ಲರಿಗೂ ಬೇಕಾದ ಅಂಶ ಇದು. ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಏಕಾಗ್ರ ಚಿತ್ರದಿಂದ ಮಾಡಿ, ಆಗ ಆ ಕೆಲಸದಲ್ಲಿ ನೀವು ಕಮ್ಮಿಯಾಗಿರ್ತೀರಿ, ಕೆಲಸವೂ ಕೂಡ ಯಶಸ್ವಿಯಾಗುತ್ತೆ. ಮತ್ತು ಯಾವುದನ್ನೇ ಮಾಹಿತಿಯನ್ನ ಸಂಗ್ರಹ ಮಾಡುವಂತೆ ಓದುವುದಾದ್ರೆ ಏಕಾಗ್ರ ಚಿತ್ರದಿಂದ ಓದಿ, ಆಗ ಧಾರಣ ಶಕ್ತಿ ಹೆಚ್ಚು. ಧನ್ಯವಾದಗಳು, ನಮಸ್ಕಾರ.